2013 ರಲ್ಲಿ ಒಂದು ವೇಳೆ ಒಂದೇ ಒಂದು ಓಟ್ನಲ್ಲಿ ಏನಾದರೂ ನಾನು ಗೆದ್ದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ತನ್ನ ಸ್ವಕ್ಷೇತ್ರವಾದ ಕೊರಟಗೆರೆಯ ಚನ್ನರಾಯನ ದುರ್ಗ ಹೋಬಳಿಯ ತೋವಿನಕೆರೆಯ ನಮ್ಮೂರ ಹಬ್ಬವೆಂಬ ಕಾರ್ಯಕ್ರಮದಲ್ಲಿ ತಮ್ಮ ರಾಜಕೀಯ ಭವಿಷ್ಯದ ಮನದಾಸೆಯನ್ನು ಸಾರ್ವಜನಿಕವಾಗಿ ಬಿಚ್ಚಿಟ್ಟಿದ್ದಾರೆ. ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರವನ್ನು ನಮ್ಮೂರ ಹಬ್ಬದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮಾತನಾಡುತ್ತಾ ತಮ್ಮ ಮನದಾಳದ ಮಾತು ಬಿಚ್ಚಿಟ್ಟ ಡಾಕ್ಟರ್ ಜಿ ಪರಮೇಶ್ವರ್, ಈ ಕ್ಷೇತ್ರದ ಜನತೆ ನನ್ನನ್ನ ಎರಡು ಬಾರಿ ಆಯ್ಕೆ ಮಾಡಿದ್ದಾರೆ, ಒಳ್ಳೆ ಟೈಮ್ ನಲ್ಲಿ ನನ್ನನ್ನ ಪಲ್ಟಿ ಓಡಿಸಿದ್ದಾರೆ. 2013 ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು. ಆದರೆ ನನ್ನದು ಹಣೆ ಬರಹ ಇರಬೇಕಲ್ಲ, ಹಣೆ ಬರಹ ಬಹುಶಃ ನನಗಿರಲಿಲ್ಲ ಅಂತ ಕಾಣಿಸುತ್ತೆ. ಇವತ್ತು ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ ಅನ್ನೋ ಆತ್ಮತೃಪ್ತಿ ನನಗಿದೆ ಎಂದು ತೋವಿನಕೆರೆಯ ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ್ದಾರೆ. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಜನತೆ ನನ್ನನ್ನ ಎರಡು ಬಾರಿ ಆರಿಸಿದ್ದಾರೆ, ಒಳ್ಳೆ ಟೈಮ್ನಲ್ಲಿ ಪಲ್ಟಿ ಓಡಿಸಿದ್ದಾರೆ. ಯಾಕೆಂದ್ರೆ 2013 ರಲ್ಲಿ ಒಂದು ವೇಳೆ ಒಂದೇ ಒಂದು ಓಟ್ನಲ್ಲಿ ಏನಾದರೂ ನಾನು ಗೆದ್ದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು. ನಂದು ಹಣೆಬರ ಇರಬೇಕಲ್ಲ, ಬರೀ ನಿಮಗೆ ಹೇಳಿದ್ರೆ ನಾನು ಏನು ಆ ಹಣೆಬರ ಭವಿಷ್ಯ ನನಗಿರಲಿಲ್ಲ ಅಂತ ಕಾಣಿಸುತ್ತೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಹಾಗಾಗಿ ಇವತ್ತು ಈ ಕ್ಷೇತ್ರದ ಜನತೆಗೆ ನನ್ನ ಕೈಲಾದಷ್ಟು ಕೆಲಸಗಳನ್ನ ಸಹಾಯ ಅಂತ ಹೇಳೋದಿಲ್ಲ, ಕೆಲಸಗಳನ್ನ ಮಾಡಿದ್ದೇನೆ ಅಂತ ಅನ್ನುವಂತ ಆತ್ಮತೃಪ್ತಿ ನನಗಿದೆ. ತಮಗಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ಆ ಎರಡು ಮಾತುಗಳನ್ನ ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೆ. ಆಸ್ಪತ್ರೆ 32 ಕೋಟಿ ರೂಪಾಯಿಗೆ ಇಲ್ಲಿರ್ತಕ್ಕಂಥ ಆಸ್ಪತ್ರೆಯನ್ನ ದೊಡ್ಡ ಸಂಜೀವಗೌಡ ಪಾಳ್ಯದ ಹತ್ರ ಹೊಸದಾಗಿ ಕಟ್ಟುವಂತ ಕಾರ್ಯಕ್ರಮಕ್ಕೆ ಅನುಮೋದನೆ ಸಿಕ್ಕಿದೆ, ಅದನ್ನು ಕೂಡ ಪ್ರಾರಂಭ ಮಾಡ್ತೇವೆ ಎನ್ನುವಂತ ಮಾತನ್ನ ಹೇಳ್ತೇವೆ.